ಜರಾಸಂಧನ ಸೆರೆಯಲ್ಲಿ ಸಿಕ್ಕಿದ್ದಂತಹ ರಾಜಕುಮಾರರೆಲ್ಲ ತಮಗಿನ್ನು ಬದುಕೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡಿದ್ದರು. ಜರಾಸಂಧನ ಪರಾಕ್ರಮ ಹಾಗೆ, ಕ್ರೌರ್ಯವೂ ಹಾಗೆ. ಕೊನೇ ಪ್ರಯತ್ನ ಅಂತ ಹೇಳಿಕೊಂಡು ಬಹು ಕಷ್ಟದಿಂದ ಕೃಷ್ಣನಿಗೆ ದೂರಿಕೊಂಡರು. ಶ್ರೀಕೃಷ್ಣ ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು ಬಂದು ಭೀಮಸೇನ ದೇವರ ಕೈಯಲ್ಲಿ ಜರಾಸಂಧನ ಸಂಹಾರವನ್ನು ಮಾಡಿಸಿ ಸೆರೆಯಲ್ಲಿದ್ದವರನ್ನೆಲ್ಲ ಹೊರಬಿಡಿಸಿ ತಂದಾಗ ಭಗವಂತನ ಅನುಗ್ರಹವನ್ನು ಅನುಭವಿಸ್ತಾ ಭಗವಂತನಿಗೆ ನಮಸ್ಕರಿಸ್ತಾ ಇರುವಾಗ ಮಾಡಿದ ಸ್ತೋತ್ರ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಯಾರು ಪ್ರಣತ ಕ್ಲೇಶನಾಶಾಯ, ಯಾರು ಶರಣು ಬರ್ತಾ ಇದ್ದಾರೆ ಅವರ ಎಲ್ಲ ಕ್ಲೇಶಗಳನ್ನು ದೂರ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಹೀಗೊಂದು ಮಾತು ಬರತೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾನ್ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸ್ತಾರೆ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದ್ದು. ಆ ರಾಜಕುಮಾರರೆಲ್ಲ ಭಗವಂತನ ಇಂತಹ ಒಂದು ಅನುಗ್ರಹಕ್ಕೆ ನಾವೇ ಸಾಕ್ಷಿ ಅಂತ ಹೇಳುವಂತೆ ಕೃಷ್ಣನನ್ನು ಸ್ತುತಿಸ್ತಾ ಇದ್ದಾರೆ. ಪ್ರಣತ ಕ್ಲೇಶನಾಶಾಯ, ಶರಣು ಬಂದವರ ಎಲ್ಲ ಕ್ಲೇಶಗಳನ್ನು ದೂರ ಮಾಡ್ತಿ. ಭಗವಂತ ಹಾಗೆ ಮಾಡ್ತಾನೆ. ಆ ಭೀಮಸೇನ ದೇವರ ಕೈಯಲ್ಲಿ ಜರಾಸಂಧನ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದವರನ್ನೆಲ್ಲ ಹೊರಬಿಡಿಸಿ ತಂದ. ಇಂತಹ ಅನುಗ್ರಹ ನಮ್ಮ ಮೇಲೂ ಆಗಬೇಕು. ಯಾಕೆ ನಾವು ಕೂಡ ಜರಾಸಂಧನ ಸೆರೆಯಲ್ಲಿ ಸಿಕ್ಕವರೇ. ಆ ರಾಜಕುಮಾರರಿಗೆ ಆ ಪ್ರಜ್ಞೆ ಇತ್ತು, ನಮಗದು ಇಲ್ಲ ಅಷ್ಟೆ. ಏನು ಜರಾಸಂಧ, ಈ ಸಂಸಾರ ಏನಿದೆ ಇದೇ ದೊಡ್ಡ ಜರಾಸಂಧ. ಈ ಸಂಸಾರದ ಸುಳಿಯಲ್ಲಿ ಒಮ್ಮೆ ನಾವು ಸಿಕ್ಕಿಬಿದ್ದೆವು ಅಂತಂದರೆ ಇಲ್ಲಿಂದ ಹೊರಬರುವ ಆಶೆನೇ ಇಲ್ಲ. ಜರಾಸಂಧನ ಕೈಗೆ ಸಿಕ್ಕ ಮೇಲೆ ಹಾಗೆ ಹೊರಬರುವ ಆಶೆ ಇಲ್ಲವೋ, ಈ ಸಂಸಾರದ ಸುಳಿಯಲ್ಲಿ ಸಿಕ್ಕವರಿಗೆ ಇಲ್ಲಿಂದ ಮತ್ತೆ ನಮಗೆ ಸುಲಭದಲ್ಲಿ ಹೊರಬರೋದು ಸಾಧ್ಯ ಆಗುವುದಿಲ್ಲ. ಏನು ಸಂಸಾರ ಸಂಸಾರ ಅಂತ ಹೇಳಿದರೆ ಈ ಹುಟ್ಟು ಸಾವುಗಳ ಸರಮಾಲೆ, ಹುಟ್ಟು ಸಾವುಗಳ ಸರಮಾಲೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂಜನ್ಮ ಮೃತಸ್ಯಜ. ಈ ಹುಟ್ಟು ಸಾವುಗಳೇ ದೊಡ್ಡ ಕಷ್ಟ. ಅದರ ನಡುವೆ ಇರತಕ್ಕಂತಹ ಇನ್ನೇನು ರೋಗಾದ್ಯುಪದ್ರವಗಳು ಒಂದಲ್ಲ ಎರಡಲ್ಲ. ಇದರೊಳಗೆ ಸಿಕ್ಕುಬಿದ್ದು ಈ ಜೀವ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಇಲ್ಲ, ಈ ದುಃಖ ಬೇಡ ನನಗೆ, ಸುಖಮೇವ ಮೇಸ್ಯ ದುಃಖ ಮನಾಗಮ ಮಾಭೂದ್, ಸುಖವೇ ಬೇಕು, ದುಃಖದ ಸೋಂಕೂ ಬೇಡ ಅಂತ ಬಯಸುವವನಿಗೆ ದಾರಿ ಒಂದೇ, ಭಗವಂತನನ್ನು ಶರಣ ಹೊಂದಬೇಕು. ಭಗವಂತ ಆ ರಾಜಕುಮಾರರಿಗೆ ತಾನೇ ಅನುಗ್ರಹ ಮಾಡಬಹುದಿತ್ತು, ಭೀಮಸೇನ ದೇವರ ಮೂಲಕ ಮಾಡಿಸಿದ. ಭಗವಂತನ ಒಂದು ಸಂಕಲ್ಪ ಹೀಗಂತೆ, ಅಪ್ಯಚ್ಯುತ ಗುರುದ್ವಾರ ಪ್ರಸಾದ ಕೃತಹಂ. ಸರ್ವಸಮರ್ಥನಿದ್ದೂ ಕೂಡ ಗುರುಗಳ ಮುಖೇನ ಅನುಗ್ರಹ ಮಾಡ್ತೇನೆ. ಸಕಲ ಜೀವರಾಶಿಗಳಿಗೂ ಕೂಡ ಗುರುವಿನ ಸ್ಥಾನದಲ್ಲಿರತಕ್ಕಂತಹ ವಾಯುದೇವರು ಭೀಮಸೇನರಾಗಿ ಅವತರಿಸಿದ್ದಾರೆ, ಅವರ ಮೂಲಕ ಆ ರಾಜಕುಮಾರರೆಲ್ಲರಿಗೂ ಕೂಡ ಅನುಗ್ರಹಿಸಿದ. ಇವತ್ತು ನಮಗೂ ಕೂಡ ಅದೇ ಅನುಗ್ರಹವನ್ನು ಭಗವಂತ ಮಾಡಿದ್ದಾನೆ. ಶ್ರೀಮದ್ ಆಚಾರ್ಯರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆ ಶ್ರೀಮದ್ ಆಚಾರ್ಯರು ನಮಗೆ ಏನು ಮಾರ್ಗವನ್ನು ಉಪದೇಶಿಸಿದ್ದಾರೋ ಆ ದಾರಿಯಲ್ಲಿ ನಾವು ನಡೆದವು ಅಂತಂದರೆ, ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂಗರಿಷ್ಠಾಂ. ಪಂಡಿತಾಚಾರ್ಯರು ಆಚಾರ್ಯರು ಕೊಟ್ಟ ಸಿದ್ಧಾಂತವನ್ನು ನಮಗೆ ಸುಲಭದಲ್ಲಿ ಆಚರಣೆಗೆ ಅನುಷ್ಠಾನಕ್ಕೆ ಅನುಕೂಲವಾಗುವಂತೆ ತೋರಿಸಿದ್ದಾರೆ. ಭಗವಂತನಲ್ಲಿ ಗರಿಷ್ಠ ಪ್ರಮಾಣದ ಭಕ್ತಿ, ಶ್ರೀಭೂಸಹಿತನಾದ ಭಗವಂತನಲ್ಲಿ ಗರಿಷ್ಠ ಪ್ರಮಾಣದ ಭಕ್ತಿ, ಅವನ ಸರ್ವೋತ್ತಮತ್ವವನ್ನು ಅರಿತುಕೊಂಡು ಪರಿವಾರಾತ್ಮನ ಸೇವಕೇಶು, ಇತರೆಲ್ಲ ತತ್ವಾಭಿಮಾನ ದೇವತೆಗಳು ಅವರ ಅನುಗ್ರಹವೂ ಬೇಕು.
ಅವರೆಲ್ಲ ಭಗವಂತನ ಪರಿವಾರದವರಿದ್ದಾರೆ, ಭಗವಂತನ ಸೇವಕರಿದ್ದಾರೆ ಅನ್ನೋದನ್ನು ಅರಿತುಕೊಂಡು ಅವರವರ ಯೋಗ್ಯತೆಗನುಗುಣವಾಗಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಅವರೊಳಗೂ ಕೂಡ ಯಾರು ಭಗವಂತನ ಅನುಸಂಧಾನವನ್ನು ಇಟ್ಟುಕೊಂಡು ಅವರಿಗೆ ಗೌರವ ಸಲ್ಲಿಸ್ತಾ ಬರ್ತಾ ಇದ್ದಾರೆ, ಸ್ಫುಟಂ ಅವತಿ ಸದಾ ಅವತಿ ವಾಯು ಅಸ್ಮತ್ ಗುರುಸ್ತಂ ಅಂತಹವರಿಗೆ ಹರಿ ಗುರುಗಳ ಅನುಗ್ರಹ ನಿತ್ಯ ನಿರಂತರ ಇದೆ. ನಾವೆಲ್ಲ ಆಚಾರ್ಯರು ತೋರಿದ ದಾರಿಯಲ್ಲಿ ಸಾಗಬೇಕು. ನ ಹರೇ ಪರಮಃ ನ ಹರೇ ಸದೃಶಃ ಪರಮಃ ಸತು ಸರ್ವಚಿದಾತ್ಮಗಣಾತ್ ಅಂತ ಹೇಳಿಕೊಂಡು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಚಾರ್ಯರು ಕೊಟ್ಟಿರುವಂತಹ ಉಪದೇಶ ನಿತ್ಯ ನಾವು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನುಸಂಧಾನ ಪುರಸ್ಸರವಾಗಿ ಅನುಷ್ಠಾನಕ್ಕೆ ತಂದುಕೊಂಡೆವು ಅಂತಂದರೆ ಹರಿಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇದೆ. ಅಂತಹ ಅನುಗ್ರಹ ಹರಿಗುರುಗಳು ನಮ್ಮೆಲ್ಲರಿಗೂ ಕೂಡ ನಮ್ಮ ಕೈಯಲ್ಲಿ ಅನುಷ್ಠಾನ ಮಾಡಿಸಿಕೊಂಡು ಅದನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಮದ್ ಭಾಗವತದ ಅಂತಹ ಒಂದು ಶ್ಲೋಕವನ್ನು ಎಲ್ಲರೂ ಕೂಡ ಒಮ್ಮೆ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅಂತ ಹೇಳಿಕೊಂಡು ಬಯಸಿದ್ದಾರೆ. ಆ ಶ್ಲೋಕವನ್ನು ಪಠಿಸ್ತೇನೆ, ಎಲ್ಲರೂ ಕೂಡ ಅದನ್ನು ಅನುವಾದ ಮಾಡಿ. ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯೋ ಸ್ಥಿತಿ ಲಯೋದ್ಭವ ಹೇತು ರಾಜ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಈಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರ್ಯಧೀಶಃ ಸನೋ ಭಗವಾನ್ ಸ್ತ್ರ್ಯಧೀಶಃ ತ್ರಾತಾಸ್ಮದೀಯ ವಿಮೃಶೇನ ಕಿಯಾ ನಿಹಾರ್ಥಃ ವಿಮೃಶೇನ ಕಿಯಾ ನಿಹಾರ್ಥಃ. ಕೃಷ್ಣಾರ್ಪಣಮಸ್ತು. ಗೋಪಾಲಕೃಷ್ಣ ಸಾಮಗರು ತಮ್ಮ ಬದುಕಿನ ಒಂದು ವಿಶಿಷ್ಟ ಘಟ್ಟದಲ್ಲಿ ಹೀಗೆ ಆ ಭಗವಂತನ ಸೇವೆಯನ್ನು ಮಾಡಿ ಈತನಕ ತಾವು ಮಾಡಿದ ಸೇವೆಯನ್ನೆಲ್ಲ ಈ ವಿಶೇಷ ಘಟ್ಟದಲ್ಲಿ ಭಗವಂತನಿಗೆ ಸಮರ್ಪಿಸಿ ಇನ್ನು ಮುಂದೆ ಏನೆಲ್ಲ ಭಗವಂತ ತನ್ನ ಕೈಯಲ್ಲಿ ಮಾಡಿಸ್ತಾನೆ ಅವೆಲ್ಲವೂ ಕೂಡ ನಿನ್ನ ಪೂಜೆಯಾಗಲಿ ಭಗವಂತ ಅಂತ ಹೇಳಿಕೊಂಡು ಮಾಡುವ ಅನುಸಂಧಾನದ ರೀತಿಯಲ್ಲಿ ಈ ಸೇವೆಯನ್ನು ಮಾಡಿಸಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಎಲ್ಲರೂ ಕೂಡ ಶ್ರೇಯಸ್ಸಾಗಲಿ ಅಂತ ಹೇಳಿಕೊಂಡು ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಭಗವಂತನಲ್ಲಿ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣ